ನಾಗಮೃಗೆಯ ಗೊಂಬೆ ತಂತಿಯನ್ನು ಹೆಂಡನೆ ತಿರುಗಿಸಿದಂತೆ ಗೊಂಬೆಯು ಮುಂದೆ ಸರಳ ರೇಷೆಯಲ್ಲಿ ಹೋಗುವುದು ಹಾಗೂ ತನ್ನಷ್ಟಕ್ಕೆ ತಾನೇ ಸುತ್ತು ಹಾಕುವುದು. ಇದು ನೋಡಲು ಬಹು ಚಂದ ಹಾಗೂ ಮಾಡಲು ಕೂಡ ಬಹು ಸುಲಭ. ಇದಕ್ಕಾಗಿ ಫ್ಲೆಕ್ಸಿಬಲ್ ತಂತಿ, ಜೋತು ಬಿಡುವ ಜೆ ಆಕಾರದ ತಂತಿ, ರಟ್ಟಿನ ಗೊಂಬೆ, ನಟ್ಟು, ಸೆಲೋಟೇಪು, ಬಾಟ್ಲೆ ಮುಚ್ಚಳ, ಸ್ಟ್ರಾದ ತುಂಡುಗಳು ಬೇಕಾಗುವು. ಬಾಟ್ಲೆ ಮುಚ್ಚಳದಲ್ಲಿ ಕತ್ತರಿಂದ ಒಂದು ಚಿಕ್ಕ ಛಿದ್ರವನ್ನು ಮಾಡಿ ಅದರಲ್ಲಿ 3 ಸೆಂಟಿಮೀಟರ್ ಉದ್ದದ ದಪ್ಪ ಸ್ಟ್ರಾವನ್ನು ಕೂಡಿಸಿ ರಟ್ಟಿನ ಗೊಂಬೆಯನ್ನು ಮುಚ್ಚಳದ ಅಂಚಿನಲ್ಲಿ ಟೇಪ್ದಿಂದ ಭದ್ರವಾಗಿ ಅಂಟಿಸಿ ಸ್ಟ್ರಾ ತಿರುಗಿದಂತೆ ಗೊಂಬೆ ಕೂಡ ಸುತ್ತು ಹಾಕುವುದು. 40 ಸೆಂಟಿಮೀಟರ್ ಉದ್ದದ ತಂತಿಯನ್ನು ಬಾಲ್ ಪೆನ್ನಿನ ರಿಫಿಲ್ ಇಲ್ಲವೇ ಸಿರಿಂಜದ ಟ್ಯೂಬದ ಮೇಲೆ ಸುತ್ತು ಹಾಕಿ ಸಿರಿಂಜನ್ನು ಹೊರತೆಗೆಯಿರಿ. ಇದು ಸ್ಪ್ರಿಂಗ್ದಂತೆ ಕೆಲಸ ಮಾಡುವುದು. ಎರಡೂ ತುದಿಗಳನ್ನು ಜಗ್ಗಿ ಉದ್ದವಾದ ನಾಗಮುರಿಗೆಯನ್ನು ತಯಾರಿಸಿ ತಂತಿಯ ಎರಡು ಬದಿಗಳಲ್ಲಿ ರಿಫಿಲದ ತುಂಡುಗಳನ್ನು ಸಿಕ್ಕಿಸಿ ಇವು ಬೇರಿಂಗ್ದಂತೆ ಕೆಲಸ ಮಾಡುವವು. ಒಂದು ತುದಿಗೆ ಹ್ಯಾಂಡಲದ ಆಕಾರ ಕೊಡಿ. ಈಗ ನಾಗಮುರಿಗೆಯನ್ನು ಎರಡು ಬಾಟ್ಲಿಗಳ ಮೇಲಿಡಿ. ಹ್ಯಾಂಡಲ್ದಿಂದ ತಿರುಗಿಸಿದಾಗ ತಂತಿ ತಿರುಗಿದಂತೆ ಕಾಣುವುದು. ಜೋಡಿ ಜೆ ಆಕಾರದ ಕೊಂಕೆಯನ್ನು ತಂತಿಗೆ ಸಿಕ್ಕಿಸಿ ಕೆಳಗಿನ ತುದಿಯ ಮೇಲೆ ನಟ್ಟನ್ನು ಜೋತುಬಿಡಿ ಹಾಗೂ ಮೇಲಿನ ತುದಿಯಲ್ಲಿ ಗೊಂಬೆಯಲ್ಲಿಯ ಸ್ಟ್ರಾವನ್ನು ಸಿಕ್ಕಿಸಿ. ನಿಮ್ಮ ಆಟಿಗೆ ಈಗ ತಯಾರಾಯಿತು. ಹ್ಯಾಂಡಲ್ ತಿರುಗಿಸಿದಂತೆ ಗೊಂಬೆ ಸರಳ ರೇಷೆಯಲ್ಲಿ ಮುಂದೆ ಮುಂದೆ ಹೋಗುವುದು ಹಾಗೂ ತನ್ನಷ್ಟಕ್ಕೆ ತಾನು ಸುತ್ತು ಕೂಡ ಹಾಕುವುದು. ಈ ರೀತಿಯಾಗಿ ಬಹು ಸುಲಭವಾಗಿರುವ ಈ ಆಟಿಗೆಯನ್ನು ಮಾಡಬಹುದು ಹಾಗೂ ಸಾಕಷ್ಟು ವೇಳೆ ಇದರ ಜೊತೆ ಆಡಬಹುದು. ಹಿಂದೆ ತಿರುಗಿಸಿದರೆ ಮುಂದೆ ಹೋಗೋದು, ಮುಂದೆ ತಿರುಗಿಸಿದರೆ ಹಿಂದೆ ಹೋಗೋದು. ಇದು ಒಂದು ಬಹು ಮೋಜಿನ ಆಟ. ಇಲ್ಲಿ ನೋಡಿ, ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ, ಎಲ್ಲರಿಗೂ ಇದು ಸೇರುವುದು.